ನಮಸ್ಕಾರ ಫ್ರೆಂಡ್ಸ್ ಗೊಂಬಿಸ್ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಐ ವೆಲ್ಕಮ್ ಯು ಆಲ್ ಇಲ್ಲಿ ನಾವು ಉತ್ತರ ಕರ್ನಾಟಕ ಶೈಲಿಯ ರೆಸಿಪೀಸ್ ಮತ್ತೆ ಹೊಸ ಹೊಸ ರೆಸಿಪೀಸ್ ಆಮೇಲೆ ನಾವು ಮನೆಯಲ್ಲಿ ಏನೇನ್ ಮಾಡ್ತೀವೋ ಆ ರೆಸಿಪೀಸ್ ನ ಶೇರ್ ಮಾಡ್ತೀವಿ ಸೋ ನೀವೇನಾದರೂ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ನ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಹೆಲ್ದಿ ಮತ್ತೆ ಸಖತ್ ಟೇಸ್ಟಿ ಆಗಿರೋ ವೆಜಿಟೇಬಲ್ ಸ್ಯಾಂಡ್ವಿಚ್ ನ ಹೇಗೆ ಮಾಡೋದಂತ ನಿಮಗೆ ಹೇಳ್ಕೊಡ್ತಿದ್ದೇನೆ ಸ್ಯಾಂಡ್ವಿಚ್ ಅಂದ್ರೆ ಎಲ್ಲರಿಗೂ ಇಷ್ಟಾನೆ ನೀವು ಪೊಟ್ಯಾಟೋ ಫಿಲ್ಲಿಂಗ್ ಅಥವಾ ಕ್ಯಾಬೇಜ್ ಫಿಲ್ಲಿಂಗ್ ಅಥವಾ ಬೇರೆ ಬೇರೆ ಪಲ್ಯಗಳ ಫಿಲ್ಲಿಂಗ್ ಇರೋ ಸ್ಯಾಂಡ್ವಿಚಸ್ ಅಥವಾ ಗ್ರಿಲ್ ಸ್ಯಾಂಡ್ವಿಚಸ್ ತಿಂದಿರ್ತೀರಾ ಬಟ್ ಈ ಎಲ್ಲಾ ತರ ಸ್ಯಾಂಡ್ವಿಚಸ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನ್ಸುತ್ತೆ ಅಲ್ವಾ ನೀವೇನಾದರೂ ಆಫೀಸ್ ಹೋಗೋರ್ ಆಗಿದ್ರೆ ಅಥವಾ ಮಕ್ಕಳಿಗೆ ಬೇಗ ಬೇಗ ಲಂಚ್ ಬಾಕ್ಸ್ ಗೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಬನ್ನಿ ಈ ಟೇಸ್ಟಿ ಮತ್ತೆ ಹೆಲ್ದಿ ಅಂಡ್ ಈಜಿಯೆಸ್ಟ್ ಸ್ಯಾಂಡ್ವಿಚ್ ಹೇಗೆ ಮಾಡೋದಂತ ನೋಡೋಣ ಈ ಸ್ಯಾಂಡ್ವಿಚ್ ಗೆ ಸಿಂಪಲ್ ಆಗಿರೋ ಮತ್ತೆ ಟೇಸ್ಟಿ ಆಗಿರೋ ಚಟ್ನಿನ ತಯಾರು ಮಾಡ್ಕೊಳ್ಳೋಣ ಮಿಕ್ಸರ್ ಜಾರ್ ನಲ್ಲಿ ಸ್ವಲ್ಪ ಹುಣಸೆಹಣ್ಣು ಹುಣಸೆಹಣ್ಣನ್ನ 5 ನಿಮಿಷ ನೀರಿನಲ್ಲಿ ನೆನೆಸಿಟ್ಕೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು 2 ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ 1 ಟೀ ಸ್ಪೂನ್ ಅಷ್ಟು ಜೀರಿಗೆ 2 ಸ್ಪೂನ್ ಅಷ್ಟು ಬೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಈಗ 2 ಬ್ರೆಡ್ ಸ್ಲೈಸಸ್ ಎಜಸ್ ನ ಈ ತರ ಕಟ್ ಮಾಡ್ಕೊಳ್ಳಿ ಆಮೇಲೆ 1 ಬ್ರೆಡ್ ಸ್ಲೈಸ್ ಮೇಲೆ ಈಗಲೇ ಮಾಡ್ಕೊಂಡಿರೋ ಚಟ್ನಿನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ನಂತರ ನಿಮಗೆ ಬೇಕಾಗಿರೋ ವೆಜಿಟೇಬಲ್ಸ್ ನ ರೌಂಡ್ ಶೇಪ್ ಅಥವಾ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ನಾವಿಲ್ಲಿ ಆನಿಯನ್ ಕುಕುಂಬರ್ ಟೊಮ್ಯಾಟೋ ಮತ್ತೆ ಕ್ಯಾಪ್ಸಿಕಂ ನ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದ್ದೀವಿ ಈಗ ಕಟ್ ಮಾಡ್ಕೊಂಡಿರೋ ಎಲ್ಲಾ ವೆಜಿಟೇಬಲ್ಸ್ ನ ಚಟ್ನಿ ಹಚ್ಚಿರೋ ಬ್ರೆಡ್ ಸ್ಲೈಸ್ ಮೇಲೆ ಅರೇಂಜ್ ಮಾಡಿ ಇನ್ನೊಂದು ಬ್ರೆಡ್ ತಗೊಂಡು ಅದರ ಮೇಲೂ ಕೂಡ ಈ ಚಟ್ನಿನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ಟ್ರಯಾಂಗಲ್ ಅಥವಾ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡಿದರೆ ಸೂಪರ್ ಹೆಲ್ದಿ ಮತ್ತೆ ಟೇಸ್ಟಿ ಆಗಿರೋ ವೆಜಿಟೇಬಲ್ ಸ್ಯಾಂಡ್ವಿಚ್ ರೆಡಿ ಟು ಟೇಸ್ಟ್ ನೋಡಿದ್ರ ಎಷ್ಟು ಈಸಿ ಅಂತ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ನ ಪ್ರೆಸ್ ಮಾಡೋದು ಮರಿಬೇಡಿ ಸೋ ದಟ್ ನಾವು ಯಾವಾಗ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ ಮತ್ತೆ ಭೇಟಿಯಾಗೋಣ ಮುಂದಿನ ಎಲ್ಲಾ ರುಚಿಕರವಾದ ರೆಸಿಪೀಸ್ ಗಳ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ